ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಎಷ್ಟು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ ದಂಟಿನ ಸೊಪ್ಪು ಉಪಯೋಗಿಸಿ ಮಾಡುವಂಥ ಒಂದು ಹುಳ್ಕುಟ್ಟು ರೆಸಿಪಿನ ಇವತ್ತು ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿದೆ ಮಸಾಲೆ ಕೆಂಪು ಅರಿವೆ ಅಥವಾ ದಂಟು ಉಪಯೋಗಿಸಿ ಮಾಡ್ಬೋದಂಥ ಈ ಹುಳ್ಕೂಟು ಯೂಶ್ವಲಿ ನಾವು ದ್ವಾದಶಿ ದಿನ ಮಾಡೋದೊಂದು ವಾಡಿಕೆ ಸೊ ಈ ಥರ ಸಿಂಪಲ್ಲಾಗಿ ಉಳ್ಕುಟ್ನ ದಂಟಿನ ಸೊಪ್ಪಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಣ್ಣ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕಂತೂ ಸಕ್ಕದಾಗಿರುತ್ತೆ ಮುದ್ದೆಗೂ ಹೊಂದ್ಕೊಂಡು ಹೋಗುತ್ತೆ ಸೊ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತು ಸೊ ಆಗಾಗ ಸೊಪ್ಪನ್ನು ಉಪಯೋಗ್ಸೋದ್ರಿಂದ ಮನೇಲಿ ಎಲ್ಲರೂ ಆರೋಗ್ಯವಾಗಿರ್ತಾರೆ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಸೊಪ್ಪಲ್ಲಿ ಕಣ್ಣಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸಿಂಪಲ್ ಮಸಾಲೆ ಉಪಯೋಗಿಸಿ ಮಾಡುವಂಥ ರುಚಿಯಾದ ಈ ದ್ವಾದಶಿ ಉಳ್ಕುಟ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನ ತಲುಪುತ್ತೆ ನನ್ನ ಚಾನಲ್ನಲ್ಲಿ ತುಂಬ ಟ್ರೆಡಿಷ್ನಲ್ ರೆಸಿಪಿಗಳು ಹಾಕ್ತೀನಿ ಸ್ನೇಹಿತರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಟ್ರೆಡಿಷ್ನಲ್ ರೆಸಿಪೀಸು ಇದನ್ನು ಮಾಡೋದಕ್ಕೆ ನಾನು ಒಂದು ಅರ್ಧ ಕಟ್ಟಿನಷ್ಟು ದಂಟಿನ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ತೊಳೆದು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದ್ರ ಜೊತೆ ಒಂದು ಟೊಮೆಟೊ ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಳ್ಳಿ ಈಗ ಇದೀಗ ಸಪ್ರೇಟಾಗಿ ಬೇಯೋಕ್ಕೆ ಬಿಡ್ತೀನಿ ಮತ್ತು ಒಂದು ಕಪ್ನಷ್ಟು ತೊಗರಿಬೇಳೆ ಕೂಡ ಬೇಯಿಸ್ಕೊಂಡಿದ್ದೀನಿ ಈಗ ಸೊಪ್ಪು ಟೊಮೆಟೊ ಕೂಡ ಬೆಂದಿದೆ ಈ ಹುಳ್ಕುಟ್ಟನ್ನ ಸ್ವಲ್ಪ ನಾವು ಗಟ್ಟಿಯಾಗಿ ಮಾಡ್ಕೋಬೇಕು ಇವಾಗ ಬೇಳೆ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿಕೊಂಡು ಮಸಾಲೆಗೆ ಒಂದು ಟೀ ಚಮಚದಷ್ಟು ಬೇಳೆ ಒಂದು ಟೀ ಚಮಚ ಜೀರಿಗೆ ಒಂದು ಎಂಟರಿಂದ ಒಂಬತ್ತು ಗುಂಟೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಸ್ನೇಹಿತರೆ ನೋಡಿ ಈ ಕಡೆ ಸೊಪ್ಪು ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಕಪ್ ಕಾಯಿ ತುರಿನೂ ಹಾಕ್ಕೊಳ್ತೀನಿ ಹುರ್ತಿರೋ ಮಿಶ್ರಣದ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಮಸಾಲೆ ಪೇಸ್ಟು ಈಗ ಮಸಾಲನೆ ಪೇಸ್ಟನ್ನ ಸೊಪ್ಪು ಮತ್ತು ಬೇಳೆಗೆ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊಳ್ಳಿ ಹುಣಸೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ರುಚಿಯಾದ ಉಳ್ಕೊಟ್ಟು ರೆಡಿ ಆಯಿತು ಸ್ನೇಹಿತರೆ ಬೇಕಾದರೆ ನೀವು ಒಂಚೂರು ಬೆಲ್ಲ ಕೂಡ ಸೇರಿಸ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ದ್ವಾದಶಿ ಉಳ್ಕೊಟ್ಟು ರೆಡಿ ಆಗೋಯ್ತು ಬಿಸಿ ಅನ್ನ ಇದ್ದರೆ ಹಾಕ್ಕೊಂಡು ಊಟ ಮಾಡ್ಬೋದು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಇಂಗನ್ನ ಸೇರಿಸ್ಕೊಂಡಿದ್ದೀನಿ ವಾವ್ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ಟೇಸ್ಟಿಯಾಗಿ ಇತ್ತು ಸ್ನೇಹಿತರೆ ಸೊಪ್ಪು ಕಣ್ಣಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸೊ ಈ ಥರ ಸಿಂಪಲ್ ಮಸಾಲೆ ಉಪಯೋಗಿಸಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಯಲ್ಲಿ ಸೊಪ್ಪು ತಂದಾಗ ಖಂಡಿತ ಈ ರೆಸಿಪಿನ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ ಎಲ್ಲರೂ ಇಷ್ಟಪಡ್ತಾರೆ ಈ ಮಸಾಲೆನ ಈ ರೆಸಿಪಿಗೆ ಖಂಡಿತ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಎಲ್ಲರ ಜೊತೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಹಾಗೆ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಈ ಟೇಸ್ಟಿ ಸೊಪ್ಪಿನ ಉಳ್ಕೂಟ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಇನ್ನೊಂದು ಇಂಟ್ರೆಸ್ಟಿಂಗ್ ಟ್ರೆಡಿಷನಲ್ ರೆಸಿಪಿಯೊಂದಿಗೆ अलव प्लीज टे केयर बाय बाय थैंक यू सो मच फॉर वाचिंग स्नेहित्रे